ಈಗ ಬಲ ಸ್ಪಷ್ಟವಾಗಿದೆ, ಬಲ ಸ್ಪಷ್ಟವಾಗಿದೆ. ಇವತ್ತು ನೀವು ಬಹುಶಃ ಕೊಟ್ಟಿದ್ದಲ್ಲಿ ಪ್ರಶ್ನೋತ್ತರ ನಂತರ ಶೂನ್ಯ ವೇಳೆ ಅಂತ ಇದೆ, ಅದರ ನಂತರ ಅಂತ ಇದೆ. ನಿಮ್ಮ ನಿಯಮಾವಳಿ ಪ್ರಕಾರ ನೀವು ಪಾಲಿಸಿ. ನಿಮಗೆ ನಿಯಮ ಯಾವುದು ಬೇಡವಾಗಿದ್ರೆ, ನಿಯಮ ಕಾನೂನು ಯಾವುದೇ ಬೇಡ ಬೇಡುವ, ಯಾಕೆ ಕೇಳಬೇಕು? ಯಾಕೆ ನೀವು ಅಜೆಂಟ್ಮೆಂಟ್ ಮೋಷನ್ ಕೊಟ್ಟಿದ್ದೀರಿ? ನೀವು ಆಲ್ರೆಡಿ ಅಜೆಂಟ್ಮೆಂಟ್ ಮೋಷನ್ ಕೊಟ್ಟಿದ್ದೀರಿ. ನೀವು ಕೊಟ್ಟ ನಂತರ ಬಿಜೆಪಿ ಕ್ವಶನ್ ಅವರ್ ಮತ್ತು ಝೀರೋ ಅವರ್ ಆದ್ರಂತ ಅವಕಾಶ ಕೊಡ್ತೇವೆ ನಾವು ಹೇಳಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಮಧ್ಯದಲ್ಲಿ ಹೇಗೆ ಮಾತಾಡ್ಲಿಕ್ಕಾಗ್ತದೆ? ಕ್ವಶನ್ ಸ್ಟಾರ್ಟ್ ಮಾಡಿದ್ರು, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ಉತ್ತರ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಯಾವ ರೀತಿ ಆಗ್ತದೆ? ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಶಾಸಕರ ಬಹಳಷ್ಟು ಉತ್ತಮವಾದ ಪ್ರಶ್ನೆಗಳಿದೆ, ಶಾಸಕರ ಉತ್ತಮವಾದ ಪ್ರಶ್ನೆಗಳಿದೆ, ಅವರಿಗೆ ಅವಕಾಶ ಮಾಡಿಕೊಡದೆ ಕೆಲಸ ಮಾಡಿ ಪ್ರಶ್ನೋತ್ತರ ಶಾಸಕರ ಉತ್ತಮವಾದ ಬಗ್ಗೆ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಮನವಿ ಮಾಡ್ತೇನೆ. ನಾ ಮತ್ತೊಮ್ಮೆ ಮನವಿ ಮಾಡುವಂತದ್ದು, ಶಾಸಕರಿಗೆ ಅವರ ಪ್ರಶ್ನೆ ಕೇಳಿದ ಅವಕಾಶ ಮಾಡಿಕೊಡಿ. ಅಲ್ಲ ನೀವು ಕೊಡ್ಬೇಕು, ನೀವೆಲ್ಲ ಸೀನಿಯರ್ಸ್ ಇದ್ದೀರಿ, ಶಾಸಕರ ಪ್ರಶ್ನೆ ಕೇಳಲೇಬಾರ್ದ? ಸನ್ಮಾನ್ಯ ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷ, ವಿರೋಧ ಪಕ್ಷ ನಾಯಕರ ಇಲ್ಲ. ಅಲ್ಲ ನೀವು ಯಾವಾಗ ಕೇಳುವಂತದ್ದು, ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಈ ಮಧ್ಯೆ ಮಾತ್ರ ಕೇಳುವಂತದ್ದು ಕೊಟ್ಟಿದ್ದಾರೆ. ಈ ಮಧ್ಯೆ ಮಾತಾಡುದು ನಿಮ್ಗೆ ಅರ್ಥ ಬೇಕಲ್ಲ, ಆ ಮಧ್ಯದಲ್ಲಿ ನಾವು ಮಾತಾಡ್ಲಿಕ್ಕೆ ಬೇಕಲ್ಲ. ನೀವು ಶಾಸಕರ ಹಕ್ಕನ್ನು ತಾವು ಮುಟ್ಟುಕೊಳಿಸ್ತಾ ಇದ್ದೀರಿ, ಇದು ನಿಮ್ಗೆ ಸರಿಯಾದ ಒಂದು ವಿಚಾರ ಅಲ್ಲ. ಈ ಅನುಚಿತ ವರ್ತನೆ ಬಹುಶಃ ನಿಮ್ಗೆ ಸರಿ ಕಾಣುವುದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ, ಶಾಸಕರಿಗೆ ಅವರ ಅವಕಾಶ ಮಾಡಿಕೊಡೋರಿ. ಆದಾಗ ನಾ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ, ತಾವೆಲ್ಲ ಕೂಡ ನಿಮ್ಮ ಆಸನಕ್ಕೆ ಹೋಗಿ ಪ್ರಶ್ನೋತ್ತರ ಮುಗಿಲಿ. ಪ್ರಶ್ನೋತ್ತರ ಮುಗಿದ ನಂತರ ಅಲ್ಲ, ಹೌದು ನಿಯಮ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ನಿಯಮ ಬಿಟ್ಟು ಹೋಗ್ತದ? ಮೈಟ್ ಕೆನಾಟ್ ಬಿ ರೈಟ್, ರೈಟ್ ಓನ್ಲಿ ಅಷ್ಟು ಬಿ ರೈಟ್ ಅಲ್ಲ. ಆದ ಕಾರಣ ಬಹುಶಃ ಇಲ್ಲ, ಇದನ್ನು ಬಹುಶಃ ನೀವು ಮತ್ತೆ ಕೇಳ್ತಾ ಇದ್ದಾನೆ. ನಾನು ನಿಮ್ಮ ಇದೆಲ್ಲ ರಾಜಕೀಯ ಮಾಡಲಿ, ಶಾಸಕರ ಹಕ್ಕನ್ನು ಕೊಡುವಂತ ಕೆಲಸ ಮಾಡಿ, ಶಾಸಕರ ಪ್ರಶ್ನೆಗೆ ಅವಕಾಶ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಬಹುಶಃ ನೀವು ಶಾಸಕರಿ ತಮ್ಮ ಅವಕಾಶ ಮಾಡಿಕೊಳ್ಳಿ, ಶಾಸಕರಿಗೆ ತಮ್ಮ ಅವಕಾಶ ಮಾಡಿಕೊಳ್ಳಿ. ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಮತ್ತೆ ಕೇಳ್ತಾ ಇದ್ದೇನೆ, ನೀವೆಲ್ಲ ಹಾಸನಕ್ಕೆ ಹೋಗಿ ಶಾಸಕರಿಗೆ ಅವಕಾಶ ಮಾಡಿಕೊಡಿ. ಏಯ್ ನೋಡಿ, ಅವರೇ ಅವರು ನಿಯಮ ಮೀರಿದ್ದಾರೆ ಅಂತ ನೀವು ನಿಮ್ಮ ಹೋಗಬೇಡಿ. ನೀವು ನಿಮ್ಮ ಸ್ಥಾನ ಹೋಗಿ ಕೂತ್ಕೊಳ್ಳಿ, ನೀವು ನಿಮ್ಮ ಸ್ಥಾನ ಕೂತ್ಕೊಂಡು ಅವಕಾಶ ಹೊತ್ತು ಮಾಡಿ. ಸದನವನ್ನು 17 ನಿಮಿಷ ಕಾಲ ಮುಂದೂಡಿದ್ದೇನೆ.